ಒಂದೊಂದು ಆರ್ಟ್ ವರ್ಕಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಡ್ರಾಯಿಂಗ್, ಬೋಟಲ್ ಆರ್ಟ್, ಸ್ಟ್ರಿಂಗ್ ಆರ್ಟ್, ಪೆನ್ಸಿಲ್ ಕಾರ್ವಿಂಗ್ ಎಕ್ಸೆಟ್ರಾ, ಈ ತರ ವೆರೈಟಿ ಆಫ್ ಆರ್ಟ್ ವರ್ಕ್ ಗಳಿದೆ. ಇವತ್ತು ನಾವು ಮಾಡ್ತಿರೋದು ಸ್ಟ್ರಿಂಗ್ ಆರ್ಟ್ ಆಗಿದೆ. ಸ್ಟ್ರಿಂಗ್ ಆರ್ಟ್ ಅಂದ್ರೆ ಆಣಿ ಮತ್ತು ನೂಲು ಉಪಯೋಗಿಸಿಕೊಂಡು ಮಾಡುವ ಒಂದು ಕಲಾಕೃತಿಯಾಗಿದೆ. ಇದನ್ನು ನಿಮ್ಗೆ ನಿಮ್ಮ ಕ್ರಿಯೇಟಿವಿಟಿಗೆ ಅನುಸರಿಸಿ ನೀವು ಡಿಸೈನ್ ಮಾಡಿಕೊಳ್ಬಹುದು. ಇದನ್ನು ನಾವು ಸಿಂಪಲ್ ಮೆಥಡ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿಕೊಂಡಿದ್ದೇವೆ. ಸ್ಟ್ರಿಂಗ್ ಆರ್ಟ್ ನಲ್ಲಿ ತುಂಬಾ ವೆರೈಟಿ ಡಿಸೈನ್ ಗಳಿರುವ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಹೋಗಿ ನೋಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಆಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತೆ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆ ಸ್ಟಾರ್ಟ್. ಇದನ್ನು ಮಾಡಲಿಕ್ಕೆ A4 ಸೈಜ್ ಇದ್ದು ಪ್ಲೈವುಡ್ ನ ಪೀಸ್ ಅನ್ನು ನಾನು ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ಶಾಪ್ ಅಲ್ಲಿ ನಿಮ್ಗೆ ಕೇಳಿದ್ರೆ ಈ ತರದ ಪೀಸ್ ಕಟ್ ಮಾಡಿ ಕೊಡ್ತಾರೆ. ಅದರಲ್ಲಿ ನಾನು ಮಿಡ್ಲಿಗೆ ಸೆಂಟ್ರಿಗೆ ಬರುವಂತ ಇದೇ ತರ ಅಡ್ಡಕ್ಕೆ ಇದೇ ತರ ಮಾರ್ಕ್ ಮಾಡಿ ಲೈನ್ ಹಾಕಿ ಇದೇ ತರ ಪ್ಲಸ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದರ ಮಿಡ್ಲ್ ಸೆಂಟರ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇದೇ ತರ ಸ್ವಲ್ಪ 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಬಿಟ್ಟು ನಾವು ಒಂದು ಕಾಂಪಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಸರ್ಕಲ್ ಅನ್ನು ಎಳೆದು ತೆಗೆದುಕೊಳ್ಬೇಕು. ಫುಲ್ ಕರೆಕ್ಟ್ ಬರುವಂತೆ ಸರ್ಕಲ್ ತೆಗೆದುಕೊಳ್ಳಿ. ಈಗ ಮಿಡ್ಲಲ್ಲಿ ಕರೆಕ್ಟ್ ಸರ್ಕಲ್ ಆದಮೇಲೆ ನಾವು ಇದೇ ತರ ಕೊಳಮಾಪಕವನ್ನು ಯೂಸ್ ಮಾಡಿಕೊಂಡು 45 ಡಿಗ್ರಿ ಕರೆಕ್ಟ್ ಬರುವಂತೆ ನಾವು ಇದೇ ತರ ಮಾರ್ಕ್ ಮಾಡಿ ತೆಗೆದುಕೊಳ್ಬೇಕು. ಎಲ್ಲ ಸೈಡಲ್ಲಿ ಕೂಡ ಇದೇ ತರ ನಾವು ಮಾರ್ಕ್ ಮಾಡಿ ತೆಗೆದುಕೊಳ್ಬೇಕು. 90 ಡಿಗ್ರಿ ಕರೆಕ್ಟ್ ಇಟ್ಟುಕೊಂಡು 45 ಡಿಗ್ರಿಗೆ ಬರುವಂತೆ ಇದೇ ತರ ಮಾರ್ಕ್ ಮಾಡಿ ತೆಗೆದುಕೊಳ್ಬೇಕು. ಮಾರ್ಕ್ ಮಾಡಿ ಅದನ್ನು ನಾವು ಇದೇ ತರ ಲೈನ್ ಹೊಡೆದು ಕೊಡಬೇಕು. ಇದೇ ಕಾಂತ ಉಂಟಲ್ಲಿ ಇದೇ ತರ ಭಾಗ ಮಾಡಿ ತರ ಇದೇ ತರ ಲೈನ್ ಮಾಡಿ ಕೊಡಬೇಕು. ಇನ್ನೂ ಕೂಡ ಭಾಗ ಮಾಡಲಿಕ್ಕಾಗಿ ನಾನು 22.5 ಡಿಗ್ರೀಸ್ ಇಟ್ಕೊಂಡು ನಾನು ಕೋಣವಾಪಕ ಯೂಸ್ ಮಾಡಿಕೊಂಡು ಇದೇ ಥರ ಮಾರ್ಕ್ ಮಾಡಿಕೊಟ್ಟು ಅದನ್ನು ಕೂಡ ಇನ್ನೂ ಕೂಡ ಆಫ್ ಮಾಡಿ ಬೇಕಾಗುವಷ್ಟು ಆಫ್ ಮಾಡಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕೂಡ ಇದೇ ಥರ ಲೈನ್ ಹೊಡೆದು ಕರೆಕ್ಟಾಗಿ ನಾನು ಸೆಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾವು ಇನ್ನೂ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಕಾಂತ ಉಂಟಲ್ಲ, ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಇದೇ ಥರ ಮಾರ್ಕ್ ಮಾಡಿಕೊಳ್ಬೇಕು. ಇದೇ ಥರ ಒಂದನ್ನು ಬಿಟ್ಟು ಇನ್ನೊಂದು, ಇದೇ ಥರ ಎಲ್ಲ ಸೆಂಟ್ರಲ್ ಪಾಯಿಂಟ್ ಉಂಟಲ್ಲ ಅದೇ ಥರ ಒಂದನ್ನು ಬಿಟ್ಟು ಒಂದಕ್ಕೆ ಇದೇ ಥರ ಮಾರ್ಕ್ ಮಾಡಿಕೊಡಬೇಕು. ನೆಕ್ಸ್ಟಿಗೆ ನಮಗೆ ಒಂದು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಆವಾಗ ಬಿಟ್ಟಿದ್ದೇವಲ್ಲ ಅದಕ್ಕೆ ಎಲ್ಲದಕ್ಕೆ ಇದೇ ಥರ 1 ಸೆಂಟಿಮೀಟರ್ ಯೂಸ್ ಮಾಡಿಕೊಂಡು ಇದೇ ಥರ ಮಾರ್ಕ್ ಮಾಡಿಕೊಡಬೇಕು. ಕಾಂತುಂಟಲ್ಲ 1 ಸೆಂಟಿಮೀಟರ್ ಟೋಟಲ್ ನಾನು ತೆಗೆದು 10 ಸೆಂಟಿಮೀಟರ್ ಏನಿದೆ ಅಷ್ಟು ಇದೇ ಥರ ಮಾರ್ಕ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದೇ ಥರ ನಾವು ಅಲ್ಲೆಲ್ಲ ಬಿಟ್ಕೊಂಡಿದ್ದೇವಲ್ಲ ಅದಕ್ಕೆಲ್ಲ ಇದೇ ಥರ ಮಾರ್ಕ್ ಮಾಡಿ ತೆಗೆದುಕೊಳ್ಬೇಕು. ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಿರೋದು ಇದೇ ಥರದ್ದು ಆಣಿಯಾಗಿದೆ. ಕಾಂತುಂಟಲ್ಲ ಇದೇ ಥರದ್ದು ಆಣಿ ತೆಗೆದುಕೊಂಡಿದ್ದೇನೆ. ಈ ಆಣೆಯನ್ನು ನಾವು ಆಗ ಮಾರ್ಕ್ ಮಾಡಿದ್ದೇವಲ್ಲ ಅದಕ್ಕೆಲ್ಲ ಇದೇ ಥರ ಫುಲ್ಲಾಗಿ ಹೊಡೆದುಕೊಂಡು ಹೋಗಬೇಕು. ಇಲ್ಲಿ ಕಾಂತ ಉಂಟಲ್ಲ, ನಾವು ಫುಲ್ಲಾಗಿ ಹೊಡಲಿಕ್ಕೆಲ್ಲ ಸ್ವಲ್ಪ ಇಷ್ಟು ಬಿಡಬೇಕು. ನಾವು ಅದರಲ್ಲಿ ನೂಲು ಸುತ್ತಲಿಕ್ಕುಂಟಲ್ಲ ಅದಕ್ಕೆ ಇಷ್ಟು ಸ್ವಲ್ಪ ಬಿಟ್ಟು ಆದಮೇಲೆ ನಾವು ಮಾರ್ಕ್ ಮಾಡಿದ್ದೆಲ್ಲದಕ್ಕೆ ಇದೇ ಥರ ಆಣಿ ಹೊಡೆದುಕೊಂಡು ಬರಬೇಕು. ಫುಲ್ಲಾಗಿ ನಾವು ಒಮ್ಮೆ ಫುಲ್ಲಾಗಿ ಆಣಿ ಹೊಡೆದು ಮುಗಿಸೋಣಕ್ಕೆ. ಫುಲ್ಲಾಗಿ ಇದೇ ಥರ ಆಣಿ ಹೊಡೆದು ಫುಲ್ಲು ಫಿನಿಶ್ ಮಾಡಿ ತೆಗೆದುಕೊಂಡಿದ್ದೆ. ನಾವು ಮಾರ್ಕ್ ಮಾಡಿದ್ದೇವಲ್ಲ ಅದೇ ಥರನೇ ಇಲ್ಲಿಗೆ ಆಣಿ ಹೊಡೆದು ನಾನು ಫಿನಿಶ್ ಮಾಡಿದ್ದೇನೆ. ನೆಕ್ಸ್ಟ್ ನಾವು ಇಲ್ಲಿ ಕಲರ್ ಕೊಡ್ತಿದ್ದೇವೆ. ಇಲ್ಲಿ ನೀವು ಇಷ್ಟ ಬಂದ ಕಲರ್ ಕೊಡ್ಬೋದು. ನೀವು ಹೆಚ್ಚಾಗಿ ಡಾರ್ಕ್ ಕಲರನ್ನು ಕೊಡಲಿಕ್ಕೆ ನೋಡಿ, ಆಗ ನಿಮ್ಮ ಮಾಡುವ ಆರ್ಟ್ ವರ್ಕ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಅದೇ ಥರ ನಾನು ಇಲ್ಲಿ ಯೆಲ್ಲೋ ಕಲರ್ ಕೊಟ್ಟಿದ್ದೇನೆ. ನಾನು ಒಂದು ಎಕ್ಸ್ಪೆರಿಮೆಂಟಿಗೋಸ್ಕರ ಇದೇ ಥರ ನಾನು ಯೆಲ್ಲೋ ಕಲರ್ ಕೊಡ್ತಿದ್ದೇನೆ. ಈಗ ಕಲರ್ ಕೊಟ್ಟಲ್ಲ ಆದಮೇಲೆ ನಮಗೆ ನಮಗೆ ಬೇಕಿರೋದು ಇದೇ ಥರದ್ದು ನೂಲಾಗಿದೆ. 20 ರೂಪಾಯಿಗೆ ನಾನು 4 ನೂಲು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೀವು ಇಷ್ಟ ಬಂದ ಕಲರ್ ನೂಲು ತೆಗೆದುಕೊಳ್ಳಿ. ನೆಕ್ಸ್ಟಿಗೆ ನಮಗೆ ಇಲ್ಲಿ ಮಾಡ್ತಿರೋದು ಒಂದಕ್ಕೆ ಇದೇ ಥರ ನೂಲು ಕಟ್ಟಿಬಿಟ್ಟು ಅಲ್ಲಿ 3 ಆಣಿಯನ್ನು ಬಿಟ್ಟು ನೆಕ್ಸ್ಟ್ ಉಂಟಲ್ಲ 7ನೇ ಆಣಿ, ಅದಕ್ಕೆ ನಾನು ಇದೇ ಥರ ಸುತ್ತಬೇಕು. 2 ಸುತ್ತಬೇಕು, 1 ಸುತ್ತಲ್ಲ ಆದಮೇಲೆ ನೆಕ್ಸ್ಟ್ ಇದ್ದು ಅದೇ ಥರ ನಾವು ಸುತ್ತಾ ಬರಬೇಕು. ವೀಡಿಯೋದಲ್ಲಿ ನಿಮಗೆ ಕರೆಕ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತದೆ ಹೇಗೆ ಸುತ್ತದ ಅಂತೇಳಿ. ಒಂದಕ್ಕೆ ನಾವು 2 ಸತಿ ಸುತ್ತಿ ಬಂದು ನೆಕ್ಸ್ಟಿಗೆ ಅದಕ್ಕೇ ಬಂದು ಸುತ್ತಬೇಕು. ಇದೇ ಥರನೇ ಸುತ್ತಾ ಬರಬೇಕು. ಇದೇ ಥರ 1 ಸೈಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟಿಗೆ ನಾವು ಈ ಸೈಡ್ ಸುತ್ತಿದ್ದೇವಲ್ಲ, ಫಸ್ಟಿಗೆ ಇದಕ್ಕೆ ಒಂದಕ್ಕೆ ಸುತ್ತಿ ಆದಮೇಲೆ ಅದಕ್ಕೆ 2 ಸಲ ಸುತ್ತಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸುತ್ತಬೇಕು. ಅದಕ್ಕೆ 2 ಸಲ ಸುತ್ತಿ ಆದಮೇಲೆ ಅದರದ್ದು ನೆಕ್ಸ್ಟ್ ಇದು, ಅದರದ್ದು ನೆಕ್ಸ್ಟ್ ಇದು. ಇದೇ ಥರ ನಾವು 7 ಆಣಿಯನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೇವೆ. ಮೇಲಿದ್ದು ಟಾಪಿಂದ 3 ಆಣಿ ಬಿಟ್ಟಿದ್ದೇವೆ. ಇದೇ ಒಂದು ಸ್ಟಾರ್ ಥರ ಬರಬೇಕು, ಅದೇ ಸ್ಟಾರ್ ಡಿಸೈನಲ್ಲಿ ಬರಬೇಕು. ಇದೇ ಥರ ನಾವು ಫುಲ್ಲಾಗಿ ಇದೇ ಥರ ಮಾಡಿ ತೆಗೆದುಕೊಳ್ಬೇಕು. ನೀವು ವಿಡಿಯೋ ನೋಡಿ ನೀವು ಅರ್ಥ ಮಾಡಿಕೊಳ್ಳಿ. ಇದೇ ಥರ ನಾವು ಫುಲ್ಲಾಗಿ ಒಮ್ಮೆ ಮಾಡಿ ತೆಗೆದುಕೊಳ್ಳೋಣಕ್ಕೆ. We'll be right back.
ಇಲ್ಲಿ ನಾನು ಒಂದಕ್ಕೆ ಇದೇ ತರ ವೈಟ್ ನೂಲನ್ನು ಕಟ್ಟಿ ಕೊಟ್ಟಿದ್ದೇನೆ. ನೆಕ್ಸ್ಟಿಗೆ ನಾವು ಇಲ್ಲಿ ಒಂದು ಪ್ಯಾಟರ್ನ್ ಅನ್ನು ಮಾಡ್ತಿದ್ದೇವೆಕಂತ ಉಂಟಲ್ಲ, ಇದೇ ಥರದ್ದೊಂದು ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡ್ತೀವಿ. ಒಂದೆರಡು ಮೂರ್ನಾಲ್ಕು ಇದೇ ಥರ ಆನೆ ಹೊಡೆದುಕೊಂಡು ಇದರಲ್ಲಿ ನಾವು ಒಂದರಿಂದ ಐದಕ್ಕೆ, ಎರಡರಿಂದ ನಾಲ್ಕಕ್ಕೆ, ಮೂರರಿಂದ ಮೂರಕ್ಕೆ ಎರಡು ಇದೇ ಥರ ಒಂದು ಪ್ಯಾಟರ್ನ್ ಯೂಸ್ ಮಾಡಿ ಆಗಿರ್ತೀವಿ ಇಲ್ಲಿ ನಾವು ಡಿಸೈನ್ ಮಾಡ್ತಿರೋದು. ನೀವು ಇಲ್ಲಿ ನಾನು ಒಂದು ಸೈಡನ್ನು ಕರೆಕ್ಟ್ ಮಾಡಿ ಫಿನಿಶ್ ಮಾಡಿ ಕೊಟ್ಟಿದ್ದೇನೆ, ನಿಮಗೆ ಎರಡನೇ ಲೈನ್ ಹೇಗೆ ಮಾಡಿದ್ರು ಅಂತ ಹೇಳ್ಕೊಡ್ತಿದ್ದೇನೆ. ಇಲ್ಲಿ ನಾವು ಒಂದನೇ ಲೈನನ್ನು ಫಸ್ಟ್ ಫಿನಿಶಿಂಗ್ ಮಾಡೋಣ. ಇಲ್ಲಿ ನೆಕ್ಸ್ಟ್ಗೆ ನಮಗೆ ಮಾಡಲಿಕ್ಕೆ ಇದ್ರ ಫಸ್ಟಿನಿಂದ ಇಲ್ಲಿದ್ದು ಫಸ್ಟ್ ಉಂಟಲ್ಲ, ಅದಕ್ಕೆ ನಾವು ಇದೇ ಥರ ಎರಡು ಸುತ್ತು ಸುತ್ತಬೇಕು ಒಂದು ನೂಲನ್ನು ತೆಗೊಂಡ್ಬೋದು. ಆದಮೇಲೆ ಅಲ್ಲಿಂದ ಎರಡನೇದರಿಂದ ಇನ್ನೊಂದು ಎರಡನೇಕ್ಕೆ, ಮೇಲಿನಿಂದ ಎರಡು, ಕೆಳಗಿನಿಂದ ಎರಡು, ಇದೇ ಥರ. ಅದಕ್ಕೆ ಎರಡು ಸುತ್ತು ಆದಮೇಲೆ ನೆಕ್ಸ್ಟ್ ಮೂರನೇದ್ದು, ಆದಮೇಲೆ ಇಲ್ಲಿದ್ದು ಮೂರು, ಮೇಲಿದ್ದು ಮೂರು, ಅದೇ ಥರ ನಾವು ಸುತ್ತ ಬರಬೇಕು. ಅದೊಂದು ಒಂದು ಪ್ರಾಬ್ಲಮ್ ಥರ, ಅದೇ ಥರ ನಾವು ಫುಲ್ಲಾಗಿ ಸುತ್ತ ಬರಬೇಕು. ಆಗ ನಮಗೆ ಆ ಪ್ಯಾಟರ್ನ್ ನಿಮಗೆ ಸಿಗುತ್ತದೆ, ಇಲ್ಲಿ ವೀಡಿಯೋದಲ್ಲಿ ಕಾಣ್ತುಂಟಲ್ಲ ಅದೇ ಒಂದು ಪ್ಯಾಟರ್ನ್ ನಮಗೆ ಸಿಗುತ್ತದೆ. ಇದೇ ಥರ ನಾವು ಫುಲ್ಲಾಗಿ ಮಾಡಿ ತೆಗೆದುಕೊಳ್ಬೇಕು, ಒಂದು ರೌಂಡ್ ಫುಲ್ಲಾಗಿ ಮಾಡಿ ತೆಗೆದುಕೊಳ್ಳೋಣ. ಓಕೆ, ಫಸ್ಟಿಗೆ ಒಂದು ರೌಂಡ್ ಫುಲ್ಲಾಗಿ ಮಾಡಿ ತೆಗೆದುಕೊಳ್ಳೋಣ. ನೆಕ್ಸ್ಟಿಗೆ ನಾವು ರೆಡ್ ಕಲರನ್ನು ಯೂಸ್ ಮಾಡಿ ಮಾಡ್ತಿದ್ದೇವೆ. ಈಗ ನಾವು ಆಗ ಫುಲ್ಲಿಗೆ ಮಾಡಿದ್ದೇವೆ ಅಲ್ಲ, ಇನ್ನು ನಾವು ಎರಡು ಆಣಿಯನ್ನು ಬಿಟ್ಟು ಅದೇ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಿದ್ದೇನೆ. ಎರಡು ಆಣಿ ಬಿಟ್ಟು ಗೊತ್ತೈತಲ್ಲ, ನಾವು ಫಸ್ಟಿದ್ದು ಎರಡು ಆಣಿ ಉಂಟು, ಮೇಲಿದ್ದು ಎರಡು ಆಣಿಯನ್ನು ಬಿಟ್ಟು ಆದಮೇಲೆ ನಾವು ಇದೇ ಥರ ಡಿಸೈನ್ ಮಾಡ್ತಿದ್ದೇನೆ. ಇದೇ ಥರ ನಾವು ಎರಡು ಆಣಿ ಬಿಟ್ಟು ಒಂದು ರೌಂಡ್ ಆದಮೇಲೆ ಇನ್ನು ಎರಡು ಆಣಿ ಬಿಟ್ಟು ಬೇಳೆ ಕಲರ್, ಅದೇ ಥರ ನಾವು ಫುಲ್ಲು ಲಾಸ್ಟಿದು ಆಣಿ ಉಂಟಲ್ಲ ಅಲ್ಲಿಗೆ ರೌಂಡ್ ಬರೆದ ಅಲ್ಲಿ ತನಕ ನಾವು ಇದನ್ನು ಡಿಸೈನ್ ಮಾಡಿ ತೆಗೆದುಕೊಳ್ಬೇಕು. ಅದರದ್ದು ನಾನು ಫುಲ್ ವೀಡಿಯೋ ಮಾಡಲಿಲ್ಲ, ಎರಡು ಲೇಯರ್ ಮಾಡುವಷ್ಟು ವೀಡಿಯೋ ಮಾತ್ರ ಮಾಡಿ ತೆಗೆದುಕೊಂಡಿದ್ದೇನೆ. ಈಗ ನಾನು ಮಾಡಿ ಮಾಡಿ ಫುಲ್ ಫಿನಿಶಿಂಗ್ ಮಾಡಿ ತೆಗೆದುಕೊಂಡಿದ್ದೇನೆ. ಕಾಣ್ತಾ ಉಂಟಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಇದೇ ಪ್ಯಾಟರ್ನ್ ಯೂಸ್ ಮಾಡಿಕೊಂಡಾಗಿದ್ದೆ ಮಾಡಿರೋದು. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿಕೊಳ್ಬೋದು, ಇದೇ ಥರ ವೆರೈಟಿ ಡಿಸೈನ್ ಪ್ಯಾಟರ್ನಲ್ಲಿ ಯೂಸ್ ಮಾಡಿಕೊಂಡು ಮಾಡಿ. ನೀವು ಮಾಡಿದರೆ ನನಗೆ ಅದನ್ನು ಕಲಿಸಿಕೊಡಿ, ನೀವು ನಿಮ್ಮ ಅಭಿಪ್ರಾಯ ಇದ್ದರೂ ಕೂಡ ಕಮೆಂಟ್ ಮಾಡಿ. ಓಕೆ, ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ. ಇದೇ ಥರ ನಾನು ಏನೊಂದು ಕೂಡ ಮಾಡಿ ತೆಗೆದುಕೊಂಡಿದ್ದೇನೆ ಕಾಂತ ಉಂಟಲ್ಲ, ಬ್ಯಾಕ್ಗ್ರೌಂಡಿಗೆ ಬ್ಲ್ಯಾಕ್ ಕಲರ್ ಕೊಟ್ಟು ಇದೇ ಥರ ಒಂದು ವೆರೈಟಿಯಾಗಿ ನಾನು ಇದೇ ಥರ ಇನ್ನೊಂದು ಕೂಡ ಮಾಡಿ ತೆಗೆದುಕೊಂಡಿದ್ದೇನೆ. ಇವತ್ತಿನ ವೀಡಿಯೋ ಇಷ್ಟೇ, ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ನೋಡಲು ಅಂತ ಹೇಳ್ತಾ ಈ ಥರ ವೆರೈಟಿ ವೀಡಿಯೋಸ್ಗಳು ನಮ್ಮ ಚಾನಲ್ ಅಪ್ಲೋಡ್ ಆಗಿರುತ್ತೆ, ಅದನ್ನೆಲ್ಲ ಹೋಗಿ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಇದನ್ನು ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಬಿಗ್ ಬೈ.